ಬೆಂಗಳೂರಿನ ವಯಾಲಿಕಾವಲ್ ಬಸಪ್ಪ ಗಾರ್ಡನ್ನಲ್ಲಿ ಮಹಾಲಕ್ಷ್ಮಿಯನ್ನು ಕೊಂದು ಕೊಚ್ಚಿದ್ದ ಮುಕ್ತಿರಂಜನ್ ರಾಯ್ ಒಡಿಶಾದಲ್ಲಿ ಮರಕ್ಕೆ ನೇಣು ಹಾಕಿಕೊಂಡು ಮರಣಿಸಿದ್ದಾನೆ ಈ ಮಾಹಿತಿಯನ್ನು ಒಡಿಶಾದ ಭದ್ರಕ್ ಜಿಲ್ಲೆಯ ದುಸ್ಸುರಿ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ನೀಡಿದ್ದಾರೆ ಕೊಲೆ ಮಾಡಿ ಇಲ್ಲಿನ ಬನಿಪುರಕ್ಕೆ ಬಂದಿದ್ದ ಮುಕ್ತಿರಂಜನ್ ರಾಯ್ ವಿಷಯ ತಿಳಿಸಿರಲಿಲ್ಲ ಬೆಂಗಳೂರು ಪೊಲೀಸರು ಅಣ್ಣನನ್ನು ಹಿಡಿದಿದ್ದಾರೆ ಮತ್ತು ನನ್ನನ್ನು ಹುಡುಕುತ್ತಿದ್ದಾರೆ ಎಂದು ತಿಳಿದ ಆತ ಮಂಗಳವಾರ ಊರಿನ ಮಸಣಕ್ಕೆ ಹೋಗಿ ಮರಕ್ಕೆ ನೇಣು ಹಾಕಿಕೊಂಡಿದ್ದಾನೆ ಬೆಂಗಳೂರು ಪೊಲೀಸರ ಪ್ರಕಾರ ಮಹಾಲಕ್ಷ್ಮಿ ಮತ್ತು ಮುಕ್ತಿರಂಜನ್ ಇಬ್ಬರು ಒಂದೇ ಡ್ರೆಸ್ಸಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು ಮಹಾಲಕ್ಷ್ಮಿಯನ್ನು ಅದೇ ಸಂಸ್ಥೆ ಇನ್ನೊಬ್ಬ ಬೈಕಿನಲ್ಲಿ ತಂದು ಬಿಡುತ್ತಿದ್ದುದು ಮತ್ತು ಕರೆದೊಯ್ಯುತ್ತಿದ್ದುದು ಮುಕ್ತಿರಂಜನ್ಗೆ ಹಿಡಿಸಿರಲಿಲ್ಲ ಅದರ ಬಗ್ಗೆ ವಾಗ್ವಾದ ಆಗಿತ್ತು ಸೆಪ್ಟೆಂಬರ್ ಒಂದರಂದು ಇಬ್ಬರೂ ಕೆಲಸಕ್ಕೆ ಹಾಜರಾಗಿದ್ದಾರೆ ಸೆಪ್ಟೆಂಬರ್ ಎರಡರಂದು ಮಹಾಲಕ್ಷ್ಮಿ ರಜೆಯಲ್ಲಿದ್ದಾಗ ಕೊಲೆ ಮಾಡಿ ಹ್ಯಾಕ್ಸಾ ಬ್ಲೇಡ್ ಬಳಸಿ ದೇಹವನ್ನು ಕತ್ತರಿಸಲಾಗಿದೆ ಮುಕ್ತಿರಂಜನ್ ಬೆಂಗಳೂರಿನ ಹೆಬ್ಬಗೋಡೆಯಲ್ಲಿ ಅಣ್ಣನ ಜೊತೆಗೆ ವಾಸಿಸಿದ್ದ ಪೊಲೀಸರು ಅಣ್ಣನನ್ನು ಬಂಧಿಸಿ ಕೊಲೆಯ ಮಾಹಿತಿಯನ್ನು ಪಡೆದಿದ್ದಾರೆ ಈ ಕೊಲೆಯಲ್ಲಿ ಮತ್ತಿಬ್ಬರ ಸಹಕಾರ ಕೂಡ ಇದೆ ಪೊಲೀಸರು ಅವರ ಹುಡುಕಾಟದಲ್ಲಿ ಇದ್ದಾರೆ ಬ್ಯೂರೋ ರಿಪೋರ್ಟ್ ವಿಫೋರ್ ನ್ಯೂಸ್ ಬೆಂಗಳೂರು